ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸತೀಶ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಪವರ್ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ನಾನು ಮಾತಾಡಕ್ಕೆ ಬಂದಿರೋದು ಭಜರಂಗಿ 2 ಸಿನಿಮಾದಲ್ಲಿ ಕೆಲವೊಂದಷ್ಟು ಹಿಡನ್ ಆಬ್ಜೆಕ್ಟ್ಸ್ ಅಂಡ್ ಕೆಲವೊಂದಷ್ಟು ಹಿಡನ್ ವಿಚಾರಗಳು ಹುಡುಕಿದ್ರೆ ತುಂಬ ಸಿಗ್ತವೆ ಅಂತ ನಾನು ನಿಮಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ವಿಡಿಯೋನ ನೋಡಿಲ್ಲ ಅಂದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋನ ಕೂಡ ನೋಡ್ಬೋದು. ಈಗ ಏನೇನೆಲ್ಲ ಅಂಶಗಳು ಈ ಒಂದು ಟ್ರೈಲರನ್ನು ನೋಡಿದರೆ ಸಿಗುತ್ತೆ, ಏನೇನೆಲ್ಲ ವಿಚಾರಗಳು ಕ್ಲೂಗಳು ಸಿಗ್ಬೋದು, ಆ್ಯಂಡ್ ಸಿನಿಮಾದ ಸ್ಟೋರಿ ಯಾವ ಥರ ಇರ್ಬೋದು ಅನ್ನೋದನ್ನು ಈಗ ವಿಡಿಯೋ ನೋಡಿಕೊಂಡು ನೋಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಲೈವ್ ರಿಪ್ಲೈ, ಆ್ಯಕ್ಷನ್ ರಿಪ್ಲೈ ಅಂತ ಏನು ಕರಿತೀರ, ಆ ರೀತಿ ಲೈವ್ ಆಗಿ ನೋಡ್ಕೊಂಡು ನೋಡಿಕೊಂಡು ರಿಯಾಕ್ಷನನ್ನು ಮಾಡೋದ್ರ ಮುಖಾಂತರ ಎಲ್ಲನೂ ಕೂಡ ಆವಾಗಲೇ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದಯವಿಟ್ಟು ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಬೋದು. ಈಗ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋವನ್ನು ಶುರು ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ಟಾರ್ಟಿಂಗು BGM ಬರುತ್ತಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಭಕ್ತಿದಾಯಕ ಒಂದು, ಭಕ್ತಿಪೂರ್ವಕವಾದಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಎಸ್, ಬಂತು ವಿಡಿಯೋ. ವಾವ್, ವಿಜುವಲ್ ಟ್ರೀಟ್. ವಾವ್, ಒನ್ ಸೆಕೆಂಡ್, ಮೊದಲಿಂದ ನೋಡೋಣ. ಇಲ್ಲೊಂದು ಏನೋ ಇದೆ, ತೋರಿಸ್ತೀನಿ ನಿಮಗೆ. ಹಾಂ, ವಿಜುವಲ್ಸ್ ನೋಡ್ರಿ, ವಿಜುವಲ್ಸ್ ನೋಡ್ರಿ, ತಲೆ ಸುತ್ತ ತಲೆ ವಿಜುವಲ್ಸ್ ಇದೆಯಲ್ಲಪ್ಪ. ನನ್ನ ಮಗನ ಹಾಲಿವುಡಲ್ಲೂ ಈ ಥರ ವಿಜುವಲ್ಸ್ ಕೊಡ್ತಾರೋ ಏನೋ, ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಹಾಲಿವುಡ್ ರೇಂಜ್ಗೆ ಇಲ್ಲದೇ ಇದ್ರೂ ಅದಕ್ಕಿಂತ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಈ ವಿಜುವಲ್ಸು ನೋಡೋರ್ಗಂತೂ ಒಳ್ಳೆ ವಿಜುವಲ್ಸ್ ಟ್ರೀಟ್ ಸಿಕ್ಕೇ ಸಿಗುತ್ತೆ. ಗ್ರಾಫಿಕ್ಸ್ ಮಾತ್ರ ಹೆವಿ ಕೊಟ್ಟಿದ್ದಾರೆ ಗುರು, ತುಂಬ ಇಷ್ಟ ಆಯಿತು. ಇಲ್ಲಿ ಒಬ್ಬರು ಋಷಿ ಕಾಣ್ತಾ ಇದ್ದಾರೆ, ಮಹರ್ಷಿ ಅಂತ ಏನು ಕರೀತೀರ, ಅವ್ರು ಕಾಣ್ತಾವ್ರೆ. ಮೇಲ್ಗಡೆ ಏನೋ ಜಾದು ನಡೀತಾ ಐತೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ನೋಡ್ತಾ ಹೋಗೋಣ. ಏನು ಗುರು ಇದು ಬಾಕ್ಸು? ಏನೋ ಮಂತ್ರವಾದಿಗಳು ಯೂಸ್ ಮಾಡುವಂತಹ ಒಂದು ಪೆಟ್ಟಿಗೆ ಇರಬಹುದು. ನೋಡೋಣ. ಇದು ಮಾರ್ಕೆಟು, ಮಾರ್ಕೆಟಲ್ಲಿ ನಮ್ಮ ಜನಗಳೆಲ್ಲರೂ ಕೂಡ ಕುರಿ ಎತ್ಕೊಂಡು ಹೋಗ್ತಾವ್ರೆ, ಸುಮಾರು ಅಂಗಡಿಗಳೆಲ್ಲ ಅವೆ. ಸೊ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ತಾ ಕೂತವ್ರೆ. ಎಲ್ಲೋ ಜಾತ್ರೆಗೆ ಹೊಂಟಿರೋ ಥರ ಐತೆ ಈ ಸೀನು. ಏನೋ ಫಂಕ್ಷನ್ ಇರಬೇಕು ಅಥವಾ ಏನಾದರೂ ಒಂದು ಅದೇ ಮಂತ್ರಗಿಂತ್ರ ಏನೋ ಮಾಡುವಂಥ ಒಂದು ಟೈಮ್, ಹಬ್ಬ ಇರಬೇಕು ಗುರು. ಸೊ ಅದಕ್ಕೋಸ್ಕರ ಇಲ್ಲಿ ಏನದು ಪಂಜು ಗಿಂಜು ಎಲ್ಲನೂ ಜೋರಾಗಿ ಇಟ್ಕೊಂಡು ಹೋಗ್ತಾ ಕೂತವ್ರೆ. ಹಾಂ 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 ಹಾಂ, ಇಲ್ಲಿ ನೋಡ್ರಿ ವಿಲನ್ನು, ವಿಲನ್ನ ಆಯುಧ, ಆಯುಧವನ್ನು ಹೊರಗಡೆ ತೆಗಿತಾವ್ರೆ ವಿಲನ್ದು. ಮೇ ಬಿ ಇದು ಹಿಡನ್ನು ಅಂತಂದರೆ ಯಾರ ಕಣ್ಗೂ ಕಾಣಿಸಲ್ಲ, ಈ ಒಂದು ಆಯುಧ ಏನಿದೆ ಯಾರ ಕಣ್ಗೂ ಕಾಣಿಸಲ್ಲ. ಯಾವಾಗ ತೆಗಿಬೇಕು ಅನ್ನೋಂಥ ಒಂದು ಸಂದರ್ಭ ಬರುತ್ತೆ, ಈ ಒಂದು ಆಯುಧವನ್ನು ಯೂಸ್ ಮಾಡಲೇಬೇಕು ಆ ಟೈಮ್ ಏನು ಬರುತ್ತೆ, ಆ ಟೈಮಲ್ಲಿ ನಮ್ಮ ವಿಲನ್ ಅವರು ಆಯುಧವನ್ನು ಸೀಕ್ರೆಟಾಗಿ ಹೊಟ್ಟೆ ಒಳಗಿಂದ ಎಳಿತಾ ಕೂತವ್ರೆ. ಸೊ ಆ ಸೀನು ಇಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು. ನೋಡೋಣ ಮುಂದೆ ಇನ್ನೂ ಏನನ್ನೆಲ್ಲ ಐತೆ. ಕಾಡು, ಹಾಂ ಹಾಂ ಹಾಂ, ರಾಕ್ಷಸರು ಕೂಡಾಕಿದ್ದಾರೆ ಜೈಲೊಳಗೆ, ಕೂಡಾಕಿದ್ದಾರೆ ಏಂತಕ್ಕೆ, ನರಬಲಿಗೋಸ್ಕರ. ಈಗ ಆತ್ಮಗಳು ಏನು ಬೇಡಿಕೆ ಇರ್ತವೆ, ನನಗೆ ಬಲಿ ಬೇಕು ಬಲಿ ಬೇಕು ಅಂತ ಏನು ಬೇಡಿಕೆ ಇಟ್ಕೊತವೆ, ಆ ಬೇಡಿಕೆಗಳನ್ನ ಈಡೇರಿಸ್ಬೇಕಲ್ಲ, ರಾಕ್ಷಸರಿಂದ ಮಾಡ್ತಾರಲ್ವಾಪ. ಸೊ ಅದಕ್ಕೆ ಎಲ್ಲ ಜನಗಳನ್ನು ಕೂಡ ಕೂಡಾಕಿದ್ದಾರೆ. ಸೊ ಯಾವ್ಯಾವಾಗ ಬೇಡಿಕೆಯನ್ನು ಇಡ್ತವೆ ಆ ಟೈಮಲ್ಲಿ ಒಂದೊಂದಾಗಿ ಹೇಳ್ಕೊಂಬರೋದು ಬಲಿ ಕೊಡೋದು, ಆ ಥರ ಆತ್ಮಗಳಿಗೆ ಬಲಿ ಕೊಡೋದು. ಸೊ ಆ ರೀತಿ ಮಾಡುವಂಥ ಒಂದು ಕೆಲಸ ಇರಬಹುದು ಈ ಸಿನಿಮಾದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಸುಮಾರು ಎಲ್ಲರನ್ನೂ ಕೂಡ ಸುಮಾರು ಗೋಲ್ ಇಡ್ಸಿದ್ದಾರೆ. ಮಾತ್ರ ಬಂದರು ಬಾಸ್ ಶಿವಣ್ಣ. ವಾವ್, ಒಳ್ಳೆ ವಿಜುವಲ್ ಟ್ರೀಟ್ ಗುರು, ಶಿವಣ್ಣ. ವಾವ್, ಈ ಸೀನ್ ಮಾತ್ರ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆನೆಗೆ ನಮಸ್ಕಾರ ಮಾಡ್ಕೊತಾ ಇರುವಂಥ ರೀತಿ ನಮ್ಮ ಶಿವಣ್ಣ ಅವರು, ಯಾಕಂದರೆ ಇವರೊಬ್ಬರು ಫಾರೆಸ್ಟ್ ಆಫೀಸರ್, ಈ ಸಿನಿಮಾದಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರಾಗಿ ಕಾಣಿಸ್ಕೊತಾ ಇದ್ದಾರೆ. ಹಾಗಾಗಿ ಪ್ರಾಣಿಗಳೇ ಇವರ ಒಂದು ಜೀವಾಳ, ಅದಕ್ಕೋಸ್ಕರ ಆನೆಗೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಇಲ್ಲೋಡ್ರಿ, ಬೆಂಕಿ ಒಳಗೆ ಅದೇನೋ ಇಟ್ಟಿದ್ದಾರೆ, ಅಂದರೆ ಈ ಗಾಳಿಲಿ ತೇಲಾಡ್ತಾರ ಒಂದು ಬಟ್ಲನ್ನ ತೇಲಾಡ್ತಾರೆ ಬಿಟ್ಟಿದ್ದಾರೆ. ಸೊ ಕೆಳಗಡೆ ಬೆಂಕಿ ಉರಿತೈತೆ, ಆ ಬೆಂಕಿ ಒಳಗಡೆ ಕೈ ಹಾಕಿ ಆ ಬಟ್ಲನ್ನ ಇಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಳಿ ಜನಾಂಗದವರು. ತಡಿ ತಡಿ, ಎಸ್, ಇಲ್ಲಿದೆ ಮೇನ್ ಆಬ್ಜೆಕ್ಟ್.
ಇಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಏನಪ್ಪ ಇರೋದು ಅಂತಂದರೆ, ಇಲ್ಲಿ ನಿಂತವರಲ್ಲ, ಇಲ್ಲಿ ನಿಂತವರಲ್ಲ ಒಬ್ಬ ವ್ಯಕ್ತಿ ಹಿಂಗೆ ಕೈಯಲ್ಲ ನಿಂತವರಲ್ಲಪ್ಪ, ಸೊ ಇವರು ಬಜರಂಗಿ ಲೋಕಿ ಅವರು. ಇವ್ರೇನು ಮಾಡ್ತವ್ರೆ ಅಂತ ಝೂಮ್ ಮಾಡಿ ನೋಡಿದಾಗ ನಮಗೆ ಸಿಕ್ಕಿದ್ದು, ಅವರ ಎದುರುಗಡೆ ಯಾರೋ ಒಬ್ಬ ವ್ಯಕ್ತಿ ಮಲಗಿರೋ ಥರ ಒಂದು ಕಾಣ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಮಲಗಿದ್ದಾರೆ. ಸೊ ಇವರು ಏನೋ ಒಂದು ಮಂತ್ರವನ್ನು ಮಾಡ್ತಿದ್ದಾರೆ, ಬಿಕಾಸ್ ಆ ವ್ಯಕ್ತಿ ಏನಾದರೂ ಸಾವು ಬಕ್ಕಿನ ಮಧ್ಯೆ ಹೋರಾಡ್ತಾ ಇರ್ಬೋದು, ಅಥವಾ ಇವ್ರು ವಿಲನ್ ಅಂತೂ ಅಲ್ವೇ ಅಲ್ಲ. ಬಜರಂಗಿ ಲೋಕಿ ಅವರು ವಿಲನ್ ಅಂತೂ ಅಲ್ವೇ ಅಲ್ಲ, ನನ್ನ ಅಭಿಪ್ರಾಯ ಇದು. ವಿಲನ್ ಅಲ್ಲ. ಸೊ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಅಂತ ಏನು ಕರಿತೀರಾ ಅಂದರೆ, ಆಯುರ್ವೇದದ ಮುಖಾಂತರ ರೋಗಗಳನ್ನು ಕ್ಯೂರ್ ಮಾಡುವಂಥ ಶಕ್ತಿ ಇರತಕ್ಕಂಥವ್ರು. ಸೊ ಅವರು ಇವರು ಬಜರಂಗಿ ಲೋಕಿ ಅವರು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ರೋಗದಿಂದ ಬಳಲ್ತಾ ಇದ್ದಾರೆ. ಸೊ ಅವ್ರನ್ನ ಏನಾದರೂ ಒಂದು ಮಂತ್ರವನ್ನು ಮಾಡೋದ್ರ ಮುಖಾಂತರ ಕ್ಯೂರ್ ಮಾಡುವಂಥ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಿದೆ ಬಜರಂಗಿ ಲೋಕಿ ಅವರು. ಆ್ಯಂಡ್ ಇಲ್ಲೊಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಬಟ್ ಇವ್ರು ವಿಲನ್ ಅಂತ ಕಾಣ್ತೈತೆ. ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನಿದ್ದಾರೆ, ಇವ್ರು ಯಾಕೋ ನನಗೆ ವಿಲನ್ ಥರ ಕಾಣ್ತಾ ಇದ್ದಾರಪ್ಪ. ಬಜರಂಗಿ ಲೋಕಿ ಅವರು ವಿಲನ್ ಅಲ್ಲ. ಇವ್ರು ಹೆಂಗೆ ವಿಲನ್ ಆಯ್ತಾರೆ, ತಲೆಗೆ ಹುಳ ಬಿಡ್ತವ್ರಲ್ಲಪ್ಪ. ಇರಲಿ ಇರಲಿ ಇರಲಿ, ನೋಡೋಣ ಮುಂದೆ. ಹಾಂ, ಇದ್ದು 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 ಬೇಕಾಗಿರೋದು ನೋಡ್ರಿ. ಅಲ್ಲಿ ಈ ಸೀನ್ ನೋಡ್ತಿದ್ರೆ ಒಂದು ಕಡೆ ಭಯ ಆಯ್ತಿದ್ ಗುರು ನನಗೆ. ಬಜರಂಗಿ ಲೋಕಿ ಅವ್ರ ಕಣ್ಣು ನೋಡ್ರಿ, ಫೈಯರ್ ಬರ್ತಾ ಇದೆ. ಇದನ್ನು ನೋಡಿ ಒಂದು ಕಡೆ ವಿಲನ್ ಅಂತಲೂ ಕೂಡ ಅನ್ಕೊಬೋದು, ಒಂದು ಕಡೆ ದೇವತಾ ಮನುಷ್ಯ ಅಂತಲೂ ಕೂಡ ಅನ್ಕೊಬೋದು. ಅಂತಂದರೆ ದೈವ ಶಕ್ತಿ ಉಳ್ಳಂತಹ ಒಬ್ಬ ಮನುಷ್ಯ ಅಂತಲೂ ಅನ್ಕೊಬಹುದು. ನನ್ನ ಪ್ರಕಾರ ಇವರು ಒಳ್ಳೆಯವರು, ಕೆಟ್ಟವರು ಅಂತೂ ಅಲ್ವೇ ಅಲ್ಲ, ಒಳ್ಳೆಯವರೇ ಅಂತ ನನ್ನ ಒಂದು ಅನಿಸಿಕೆ. ಅವ್ರು ಏನು ಅಂತ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗೋದು. ನೋಡೋಣ. ಆ ಬಂದರು ನೋಡ್ರಿ, ಯಾವ ರೀತಿ ಹೆಂಗೆ ಹೆಂಗೆ ಯಾವ ರೀತಿ ತೋರಿಸ್ತವ್ರೆ ನಮ್ಮ ಶಿವಣ್ಣವ್ರನ್ನ. ಕಣ್ಣಲ್ಲಿ ಆಟ ಆಡೋರು ಗುರು ನಮ್ಮ ಶಿವಣ್ಣ. ಆಲ್ರೆಡಿ ಇದು ವಿಲನ್ನು, ವಿಲನ್ನ ಡಿಸೈನ್, ವಿಲನ್ ಕ್ಯಾರೆಕ್ಟರ್ ಏನೈತೆ ಅದನ್ನು ಡಿಸೈನ್ ಮಾಡಿರುವಂಥ ರೀತಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೋಡ್ರಿ ಯಾವ ರೀತಿ ಹಿಂಸೆಯನ್ನು ಕೊಡ್ತಿದ್ದಾರೆ ಈ ಜನಾಂಗದವ್ರಿಗೆ. ನೋಡಿ ಪಾಪ, ಚೈನೆಲ್ಲ ಹಾಕಿ ಕಟ್ಟಾಕಿದ್ದಾರೆ, ಏನೋ ರುಬ್ಬಿಸ್ತವ್ರೆ. ತುಂಬ ಅಂದರೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಇವ್ರನ್ನ. ಅದನ್ನು ಕೂಡ ಇಟ್ಕೊಂಡು ಬಂದು ಬೇಕು ಅಂದಾಗ, ಅಂದರೆ ಅವರ ಕೆಲಸವನ್ನು ಅವರ ಸ್ವಾರ್ಥಕ್ಕಾಗಿ ಇಟ್ಕೊಂಡು ಬಂದಿದ್ದಾರೆ. ಏನಾದರೂ ಕೆಲಸ ಇದ್ರೆ ಮಾಡಿಸ್ಕೊತಾರೆ, ಕೆಲಸ ಇಲ್ಲ ಅಂತಂದರೆ ಸುಮ್ಮನಿರಿಸ್ತಾರೆ. ಜೊತೆಗೆ ಬಲಿ ಬೇಕು ಅಂದರೆ ಬಲಿ ಕೊಡ್ತಾರೆ. ಸೊ ಈ ರೀತಿಯ ಒಂದು ಸಿಚುವೇಶನ್ನು ಇಲ್ಲಿ ಆಗ್ತಾ ಇರುವಂಥದ್ದು. ಶ್ರುತಿಯವರು, ಹಾಂ ಶ್ರುತಿಯವರು, ಇವ್ರು ಯಾರಪ್ಪ ವಿಲನ್ನು ಯಾರು ಅಂತ ಗೊತ್ತಾಗ್ತಿಲ್ಲ, ಬಟ್ ವಿಲನ್ನು ವಾವ್ ಹಜರಂಗಿ. ಈ ಬ್ಯಾಟಲ್ ನೋಡಬೇಕು ಮಾತ್ರ, ಇವರಿಬ್ಬರು ಬ್ಯಾಟಲ್ ನೋಡಲಿಕ್ಕೆ ನಿಜವಾಗ್ಲೂ ಕಾಯ್ತಾ ಇದ್ದೀನಿ ಗುರು. ಯಾವ ರೀತಿ ಕುಸ್ತಿ ಮಾಡ್ತಾರೆ, ಮೇನ್ ವಿಲನ್ ವರ್ಸಸ್ ಮೇನ್ ಹೀರೋ, ಯಾವ ರೀತಿ ಇವರಿಬ್ಬರು ಕಾಳಗ ನಡೆಯುತ್ತೆ ಈ ಸಿನಿಮಾದಲ್ಲಿ, ನಿಜ ನೋಡಲಿಕ್ಕೆ ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರ ಹತ್ರ ಏನೇನೆಲ್ಲ ಶಕ್ತಿ ಇರ್ತದೋ, ಏನು ಕಥೆಯೋ, ಆ ಶಕ್ತಿ ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಶಿವಣ್ಣ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ, ಶಿವಣ್ಣ ಅವರು ಇವರಿಂದ ಯಾವ ರೀತಿ ಬಚಾವ್ ಆಯ್ತಾರೆ, ಇವರನ್ನು ಹೇಗೆ ನಾಶ ಮಾಡ್ತಾರೆ, ಸೊ ಅದನ್ನೆಲ್ಲನೂ ಕೂಡ ನೋಡಲೇಬೇಕು ಸಿನಿಮಾ ರಿಲೀಸ್ ಆದಮೇಲೆ. ಅಲ್ಲಿ ಭಾವನಾ ಮೆನನ್ಗೂ ಕೂಡ ಹಿಂಸೆ ಕೊಡ್ತಿದ್ದಾರೆ. ಅದೇ ರಾಕ್ಷಸರು ಬಂದು ಎಳ್ಕೊಂಡು ಹೋಗ್ತಾ ಇರೋ ಥರ ಒಂದು ಪರಿಸ್ಥಿತಿ ಇದು. ಹಾಂ ನೋಡಿ, ವಿಜುವಲ್ ಟ್ರೀಟ್ ಗುರು ಮಾತ್ರ ಸಖತ್ ಚಿಂದಿ ವಿಜುವಲ್ ಟ್ರೀಟ್ ಇದೆ. ವಾವ್, ಇಲ್ಲಿ 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 ಇದು ನೋಡಿ, ಇದು ಯಾವ ರೀತಿನಪ್ಪ ಇದು ಹೆಂಗ್ ಈ ನೋಡಿ ಈ ಸೀನ್ ಮಾತ್ರ ಯಾವ್ಯಾವ ಥರ ಎಲ್ಲ ಯೋಚನೆ ಮಾಡಿದ್ದೀನಿ ಅಂತಂದರೆ, ಹೆಂಗೆ ಯೋಚನೆ ಮಾಡಿದ್ರು ಕೂಡ ನಮಗೆ ಒಂದು ಚೂರು ಕ್ಲೂನು ಕೂಡ ಸಿಗ್ತಿಲ್ಲ. ಯಾವ ರೀತಿ ಸ್ಟೋರಿ ಇರ್ಬೋದು, ಏನು ಕತೆ, ಇಲ್ಲಿ ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಇಲ್ಲಿ ಹಂಗೆ ಅಬ್ಸರ್ವ್ ಮಾಡಿ ನೋಡಿದಾಗ ಏನಾಗತ್ತೆ ಅಂತಂದರೆ, ಹಾಂ ಇಲ್ಲಿ ನೋಡಿ, ಈ ಹುಡುಗನ ಮೇಲೆ ಒಂದು ಆತ್ಮ ಇದೆ. ಮೇ ಬಿ ಈ ಆತ್ಮ ಬಲಿ ತಗೊಳ್ಬೇಕು ಅಂತ ಬಯಸ್ತಿತ್ತು ಅಂತ ಕಾಣುತ್ತೆ. ಹಾಗಾಗಿ ಈ ಆತ್ಮ ಈ ಹುಡುಗನೊಳಕ್ಕೆ ಹೋಗಿ ಅವನನ್ನು ಬಲಿ ತಗೊಂಡು ಆಚೆ ಕಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಭಾವಿಸ್ಬೋದು. ಜೊತೆಗೆ ಇಲ್ಲ ಅಂತಂದರೆ ಹಿಂಗೂ ಯೋಚಿಸ್ಬೋದು. ಈ ಮಂತ್ರವಾದಿ ಏನಿದ್ದಾರೆ, ಈ ಮಂತ್ರವಾದಿ ಈ ವ್ಯಕ್ತಿ ಒಳಗಿರ್ತಕ್ಕಂಥ ಆತ್ಮನ ಕರೀತಾ ಇದ್ದಾರೆ, ಹೇಳ್ಕೊತಾ ಇದ್ದಾರೆ, ಅಂದರೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ಐಸ್ಕಾಂತ ಹಾಕ್ಬಿಟ್ಟು ಕಬ್ಬಣವನ್ನ ಅಟ್ರ್ಯಾಕ್ಟ್ ಮಾಡ್ತಾರಲ್ಲ, ಸೊ ಆ ರೀತಿ ಅವರ ಮಂತ್ರಶಕ್ತಿಯಿಂದ ಆ ಒಂದು ದೆವ್ವನ ಹೇಳ್ಕೊತಾ ಇದ್ದಾರೆ. ಸೊ ಈ ರೀತಿಯೂ ಕೂಡ ಯೋಚನೆ ಮಾಡ್ಬೋದು. ಇಲ್ಲಿ ಯಾವ ರೀತಿ ಆಗ್ತೈತೆ ಅದು ಕೂಡ ಕನ್ಫ್ಯೂಸಿಂಗ್ ಆಗಿದೆ. ನೋಡಿ ಸೂಪರ್ ವಾವ್, ವಿಲನ್ಸ್ಗಳು ನೋಡ್ತಿದ್ರೆ ನಿಜ ಭಯ ಆಗ್ತಿದೆ ಗುರು. ಒಂದೊಂದು ಕ್ಯಾರೆಕ್ಟರು ಕೂಡ ನಿಜ ಬೆವರು ತರಿಸುತ್ತೆ ಮುಖದಲ್ಲಿ. ಆ ರೀತಿ ಭಯ ಊಟ ಮಾಡ್ತಿದೆ ಒಂದೊಂದು ಕ್ಯಾರೆಕ್ಟರು ಕೂಡ. ಆ ರೀತಿ ಡಿಸೈನ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಗುರು ಮಾತ್ರ. ವಾವ್, ಎಲ್ಲೋಡಿ ಎಲ್ಲೋಡಿ
ಇದು ಮಾತ್ರ ನನಗಂತೂ ಸಣ್ಣ ಮಕ್ಕಳು ನೋಡ್ಗಿಟ್ಟಾರಪ್ಪ, ಸಣ್ಣ ಮಕ್ಕಳು ನೋಡಿದವರಂತೂ ಪ್ಯಾಂಟ್ ಒಳಗೆ ಸುಸು ಮಾಡ್ಕೊಳ್ಳೋದಂತ ಗ್ಯಾರಂಟಿ. ಆ ರೀತಿ ಇದೆ. ಅಲ್ಲಿ ನೋಡಿ, ಇದು ವಿಲನ್ಗಳ ವಾಹನ. ವಾ ಇಲ್ಲೇನಪ್ಪ, ಹೆಂಗಸರು ವಿಲನ್ಗಳಾಗ್ರಿ. ಇದು ಏ ತಲೆ ಕಡ್ದು ಹಾಕೋರಲ್ಲಪ್ಪ. ಮೇ ಬಿ ಶ್ರುತಿ ಅವ್ರ ವಿಲನ್ನ ಗುರು, ಶ್ರುತಿ ಅವ್ರ ವಿಲನ್ನೇ ಅನ್ಕೋತೀನಿ. ಎಸ್ ವಿಲನ್ನೇ. ಮೇ ಬಿ ಇದು ನಮ್ಮ ಶ್ರುತಿ ಅವರ ರಿಲೇಟಿವ್ ಇರ್ಬೋದು, ಅಥವಾ ಮೇಯ್ನ್ ವಿಲನ್ನು, ಶ್ರುತಿ ಅವ್ರಿಗೆ ಹತ್ತಿರವಾಗಿರ್ತಕ್ಕಂಥ ಒಬ್ಬ ಈ ಸಿನಿಮಾದ ಮೇಯ್ನ್ ವಿಲನ್ನು. ಅವ್ರ ತಲೆಯನ್ನು ಶಿವಣ್ಣ ಅವ್ರು ಕಡ್ದು ಹಾಕವ್ರೆ. ಸೊ ಆ ಸೀನನ್ನು ಇಲ್ಲಿ ತೋರಿಸ್ತಾವ್ರೆ. ಇದು ನನ್ನ ಅಭಿಪ್ರಾಯ. ನೋಡೋಣ ಮುಂದೆ ಏನಾಗುತ್ತೆ. ವಾವ್ ವಿಲನ್ಸ್ಗಳು ನೋಡ್ತಿದ್ರೆ ಮಾತ್ರ ಅಲ್ಲೋಡಿ, ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಹಂಗೆ ಅನಿಸಿದ್ದು ಶಿವಣ್ಣ ಅವರನ್ನೇ ತಲೆ ಕಡ್ದಾಕಿರೋದು ಅಂತ. ಬಟ್ ಒಂದೊಂದು ನಿಜ. ಶಿವಣ್ಣ ಅವರು ಈ ರಾಕ್ಷಸರ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ, ಅಲ್ಲಿರ್ತಕ್ಕಂಥ ಜನಗಳನ್ನ ಯಾವ ರೀತಿ ಕಾಪಾಡ್ತಾರೆ, ಅದು ನಿಜವಾಗ್ಲೂ ಕೂಡ ಎಕ್ಸೈಟಿಂಗ್ ಆಗಿರುತ್ತೆ. ವಾ 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 ಸೂಪರ್. ಇದು ಸ್ಟಿಲ್ ಅಂದರೆ, ಇದು ಸ್ಟಿಲ್ ಅಂದರೆ ಆ ಕಾಡ್ನೊಳಗೆ ಶಿವಣ್ಣ ಅವ್ರು ನಿಂತ್ಕೊಂಡಿರೋ ರೀತಿ ನೋಡಿ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ನಮ್ಮ ಶಿವಣ್ಣ. ಏನು ಗುರು ಇವರ ಒಂದು ಎನರ್ಜಿನ ನಾವಂತೂ ನಿಜವಾಗ್ಲೂ ಮ್ಯಾಚ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಗುರು. ಅಷ್ಟೊಂದೆಲ್ಲ ಎನರ್ಜಿ ಇಟ್ಕೊಂಡು ಇವರು ಆ್ಯಕ್ಟಿಂಗನ್ನು ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಕಣ್ಣಿನಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಶಿವಣ್ಣ ಅವರಂತೂ ಎತ್ತಿದ ಕೈ. ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗನ್ನು ಮಾಡಿರ್ತಾರೆ. ಮೂವಿ ರಿಲೀಸಿಂಗ್ ಆನ್ 29th October 2021. ಇದೇ ತಿಂಗಳ 29th ಥಿಯೇಟ್ರಲ್ಲಿ ರಿಲೀಸ್ ಆಗತ್ತೆ. ನೋಡಿ ಎಲ್ಲ ಫ್ಯಾಮಿಲಿ ಸಮೇತವಾಗಿ ನೋಡಿ. ಒಳ್ಳೆ ವಿಜುವಲ್ ಟ್ರೀಟ್ ಇರ್ತಕ್ಕಂಥ ಸಿನಿಮಾ, ಒಂದು ಒಳ್ಳೆ ವಿಭಿನ್ನವಾದಂಥ ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂಥ ಸಿನಿಮಾ ನಮ್ಮ ಭಜರಂಗಿ ಇಟ್ಟು. ಎಲ್ಲರೂ ಕೂಡ ನೋಡಿ, ಈ ಸಿನಿಮಾಗೆ ಯಶಸ್ಸು ಸಿಗಲೇಬೇಕು, ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲೇಬೇಕು. ಸಿಗೋ ಥರ ಮಾಡೋಣ. ಆ್ಯಂಡ್ ಟ್ರೈಲರ್ ಈಗ ರಿಲೀಸ್ ಆಗಿದೆ. ಸೊ ನೋಡಿಲ್ಲ ಅಂದವರು ದಯವಿಟ್ಟು ಹೋಗಿ ಆನಂದ್ ಅಡಿಗೆ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿದೆ, ಅದನ್ನು ಕಡೆ ಹೋಗಿ ನೋಡಿಕೊಂಡು ಬರಬಹುದು. ಇದಾಗಿತ್ತು ಇವತ್ತಿನ ವೀಡಿಯೋ. ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಆ್ಯಂಡ್ ನನ್ನ ಒಪಿನಿಯನ್ ಏನು ಹೇಳಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಅದು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು. ಇದಾಗಿತ್ತು ಇವತ್ತಿನ ವೀಡಿಯೋ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ, ಮಜಾ ಮಾಡ್ತಾ ಇರಿ. ಧನ್ಯವಾದಗಳು.